ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತವನ್ನು ತಿಳಿಸ್ತಾ ವೀಕ್ಷಕರೇ, ದಿನಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ, ವರ್ಷ ಭವಿಷ್ಯ ಈ ರೀತಿಯಾದಂಥ ಕಾರ್ಯಕ್ರಮ ನಿರಂತರವಾಗಿ ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವೀಕ್ಷಕರೇ, ಈಗ ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು ಏಪ್ರಿಲ್ ತಿಂಗಳಲ್ಲಿ ತುಲಾರಾಶಿಯ ಒಂದು ರಾಶಿಫಲ ಯಾವ ರೀತಿ ಇದೆ, ಯಾವ ವಿಚಾರದಲ್ಲಿ ಪ್ಲಸ್ ಇದೆ, ಯಾವ ವಿಚಾರದಲ್ಲಿ ಮೈನಸ್ ಇದೆ, ಈ ಒಂದು ತಿಂಗಳಲ್ಲಿ ಬರತಕ್ಕಂಥ ಸಮಸ್ಯೆಗಳು ಯಾವುವು, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಪರಿಹಾರಗಳು ಯಾವುವು ಅನ್ನುವಂತಹ ಸಮಗ್ರ ಮಾಹಿತಿ ಈ ವಿಡಿಯೋದಲ್ಲಿ ಕೊನೆ ತನಕ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿಯೂ ಕೂಡ ಏಪ್ರಿಲ್ ತಿಂಗಳಲ್ಲಿ ಬರತಕ್ಕಂಥ 12 ರಾಶಿಯ ರಾಶಿಫಲ ಈ ವಿಡಿಯೋದ ಕೆಳಗಡೆ ಲಿಂಕಲ್ಲಿ ನಿಮ್ಗೆ ಸಿಗುತ್ತೆ. ನಿಮ್ಮ ನಿಮ್ಮ ರಾಶಿಗೆ ಬೇಕಾಗಿರತಕ್ಕಂಥ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ವಿಡಿಯೋನ ನೋಡ್ಬೋದು. ಇನ್ನು ನಾನು ತಿಳಿಸ್ತಾ ಇರತಕ್ಕಂಥ ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅಂತ ಮನದಟ್ಟನ ಮಾಡ್ತಾ ನಾನೊಂದಿಷ್ಟು ಫಾಸ್ಟಾಗಿ ಹೇಳ್ತೀನಿ. ಅದರ ಉದ್ದೇಶ ಇಷ್ಟೇ, ನಿಮ್ಮ ಸಮಯ ಉಳಿಬೇಕು, ಸ್ವಲ್ಪ ಸಮಯದಲ್ಲಿ ಎಲ್ಲ ಮಾಹಿತಿ ನಿಮಗೆ ತಿಳಿಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಲಾರಾಶಿಯ ಜನ್ಮ ನಕ್ಷತ್ರಗಳು ಬಂದು ಚಿತ್ತ ನಕ್ಷತ್ರದ 3 ಮತ್ತು 4 ಚರಣ, ಸ್ವಾತಿ ನಕ್ಷತ್ರದ 4 ಚರಣಗಳು, ವಿಶಾಖ ನಕ್ಷತ್ರದ ಮೊದಲ 3 ಚರಣಗಳು ಸೇರಿರುವಂತಹ ತುಲಾರಾಶಿ. ತುಲಾರಾಶಿಯ ಒಂದು ವಿಶೇಷವಾಗಿರತಕ್ಕಂತಹ ಒಂದು ಗುಣ ನೋಡೋದಾದರೆ ನಿಪುಣರು, ಬಹಳಷ್ಟು ಅಧ್ಯಯನಶೀಲರಾಗಿರ್ತಕ್ಕಂಥದ್ದು, ಮತ್ತು ಅದೃಷ್ಟ ಬಣ್ಣ ಬಿಳಿ ಮತ್ತು ನೀಲಿ ಆಗಿರತಕ್ಕಂಥದ್ದು. ಅದೃಷ್ಟ ದೇವತೆ ಮಹಾಲಕ್ಷ್ಮಿ ಆಗಿದ್ದರೆ ಮಿತ್ರರಾಶಿಗಳು ಮಿಥುನ, ಕಟಕ, ಕುಂಭರಾಶಿ ಆಗಿದ್ದರೆ ಶತ್ರು ರಾಶಿ, ಸಿಂಹರಾಶಿ. ವೀಕ್ಷಕರೇ, ನಾನು ಏಪ್ರಿಲ್ ತಿಂಗಳ ಫಲವನ್ನು ನಿಮಗೆ ತಿಳಿಸ್ತಾ ಇರತಕ್ಕಂಥದ್ರಿಂದ ಏಪ್ರಿಲ್ ತಿಂಗಳಲ್ಲಿ ಯಾವುದಿನ ನಿಮಗೆ ಶುಭಕಾರಕವಾಗಿದೆ ಅನ್ನುವಂಥ ಮಾಹಿತಿ ನೋಡೋದಾದರೆ 2, 4, 8, 9, 12, 13, 19 ಮತ್ತು 29 ತಾರೀಕು ನಿಮಗೆ ತುಂಬ ಉಪಯುಕ್ತವಾಗಿರ್ತಕ್ಕಂತಹ ದಿನ. ಇನ್ನು ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಫಲ ನೋಡೋದಾದರೆ ನೋಡಿ, ಕೆಲವೊಂದು ನಿಮ್ಮ ಮನಸ್ಸಿನಲ್ಲಿನೇ ಕೆಲವೊಂದು ಆಲೋಚನೆಗಳಿದೆ, ಯೋಚನೆಗಳಿದೆ, ಯೋಜನೆಗಳಿದೆ, ಒಯ್ದಾಟಗಳಿದೆ, ತೊಳಲಾಟಗಳಿದೆ, ಗೊಂದಲಮಯವಾಗಿರ್ತಕ್ಕಂತಹ ವಾತಾವರಣ. ಯೋಚನೆಗಳು ಸಿಕ್ಕಾಪಟ್ಟೆ ಇದೆ, ಯೋಚನೆ ಸಾಕಾರ ಆಗುತ್ತೋ ಏನಿಲ್ಲ ಅನ್ನುವಂತಹ ಗೊಂದಲವಿದೆ. ಇದು ಈ ತಿಂಗಳಲ್ಲಿ ನಿಮಗೆ ಇರತಕ್ಕಂಥದ್ದು, ಪ್ರೆಸೆಂಟು ಕೂಡ ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇರುವಂಥದ್ದು ಅಲ್ವಾ. ಯಾವುದೇ ಕೆಲಸವನ್ನು ಕೂಡ ಅಳುಕಿನಿಂದಲೇ ಆರಂಭಿಸ್ತೀರಿ, ಒಲ್ಲದ ಮನಸ್ಸಿನಿಂದ, ಅಥವಾ ಕಾನ್ಫಿಡೆಂಟ್ ತುಂಬ ಕಡಿಮೆ ಇರುತ್ತೆ, ಆಗುತ್ತೋ ಏನಿಲ್ಲ ಅನ್ನುವಂಥ ಭಾವನೆಯಿಂದನೇ ನೀವು ಆ ಕೆಲಸವನ್ನು ಆರಂಭಿಸ್ತೀರಿ. ಆತ್ಮಸ್ಥೈರ್ಯವನ್ನು ಭಾಳ ಕುಂಠಿತವಾಗಿರ್ತಕ್ಕಂಥದ್ದು ನಿಮಗೆ ಇದು ಒಂದು ಎಚ್ಚರಿಕೆ ರೂಪದಲ್ಲಿ ಹೇಳ್ತಾ ಇದ್ದೇನೆ. ವಾತಾವರಣ ಚೆನ್ನಾಗಿಲ್ಲ, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಸಮಸ್ಯೆಗಳು ತುಂಬ ಇದೆ. ಆ ಸಮಸ್ಯೆಯನ್ನು ಎಲ್ಲವೂ ಎದುರಿಸಲಿಕ್ಕೆ ನಿಮಗೇನು ಬೇಕು, ಆತ್ಮವಿಶ್ವಾಸ ಬೇಕು. ಆತ್ಮವಿಶ್ವಾಸದಿಂದ ನೀವು ಇದ್ದಿದ್ದೇ ಆದರೆ ಖಂಡಿತವಾಗಿಯೂ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದಿಷ್ಟು ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ಇದನ್ನು ನೀವು ಗಮನದಲ್ಲಿಟ್ಕೋಬೇಕು. ಇದರಿಂದ ನಾನು ಈ ವಿಡಿಯೋ ಮಾಡಿದ್ದಕ್ಕೂ ನಿಮಗೇನಾದರೂ ಒಂದಿಷ್ಟು ಅನುಕೂಲ ಆಯಿತು ಅಂತಂದರೆ ಸಾರ್ಥಕ ಆಗುತ್ತೆ ಈ ವಿಡಿಯೋ ನೀವು ನೋಡಿನೂ ಕೂಡ ಅಲ್ವಾ. ಇದ್ರ ಬಗ್ಗೆ ನೀವು ಗಮನವನ್ನು ಹರಿಸಿ. ಇನ್ನು ಮುಂದುವರೆದಂತೆ ಈ ಆದಾಯದಲ್ಲಿ ಏರಿಳಿತಗಳಿರ್ತಕ್ಕಂಥದ್ದು ಸ್ವಲ್ಪ ಅಪ್ ಡೌನ್ ಜಾಸ್ತಿ ಇರುತ್ತೆ, ಸ್ವಲ್ಪ ದಿನ ಚೆನ್ನಾಗಿರುತ್ತೆ, ಇನ್ನೊಂದು ಸ್ವಲ್ಪ ದಿನ ಸ್ವಲ್ಪ ನಷ್ಟವನ್ನು ಸಂಭವಿಸ್ತಕ್ಕಂಥದ್ದು, ಒಂದಿಷ್ಟು ಲಾಭವನ್ನು ಸಂಭವಿಸ್ತಕ್ಕಂಥದ್ದು ಈ ರೀತಿ ಇರುತ್ತೆ. ಏರಿಳಿತಗಳು ಜಾಸ್ತಿ ಇರುತ್ತೆ. ಅನಿರೀಕ್ಷಿತವಾಗಿರತಕ್ಕಂಥ ಆದಾಯ ತಿಂಗಳ ಅಂತ್ಯದಲ್ಲಿ ನಿಮಗೆ ದೊರೆಯತಕ್ಕಂಥದ್ದು, ತಿಂಗಳ ಅಂತ್ಯದಲ್ಲಿ ಒಂದಿಷ್ಟು ಧನಪ್ರಾಪ್ತಿ ಯೋಗ ಆಗತಕ್ಕಂಥ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಕೂಡ ನಿಮಗೆ ಭಾಳ ಅನುಕೂಲತೆಗಳಾಗ್ತಕ್ಕಂಥದ್ದು. ಇನ್ನು ಭೂ ವಿವಾದಗಳು ಎದುರಿಸಬೇಕಾಗುತ್ತೆ. ಸ್ವಲ್ಪ ಜನ ಏನಾಗುತ್ತೆ, ಕೆಲವೊಂದು ಸೈಟು ಅಥವಾ ಹೊಲನೋ ಮನೆನೋ ಅಥವಾ ಏನೋ ಒಂದು ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಮಸ್ಯೆಗಳನ್ನು ಎದುರಿಸ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಉದ್ಯೋಗ ಕ್ಷೇತ್ರಗಳಲ್ಲಿ ಬೇರೆಯವರ ಪ್ರಭಾವಕ್ಕೆ ಸುಲಭವಾಗಿ ಒಳಗಾಗುವಂತಹ ಸಾಧ್ಯತೆ ಇದೆ. ನಿಮ್ಮನ್ನು ಯಾರೋ ನಿಮಗೆ ದಾರಿ ತಪ್ಪಿಸುವಂಥದ್ದು, ರಾಂಗ್ ಗೈಡ್ ಮಾಡುವಂಥದ್ದು, ನೀವು ಅದಕ್ಕೆ ಇಂಪ್ರೆಸ್ ಆಗುವಂಥದ್ದು, ಈ ರೀತಿಯಾದಂಥ ಕಾರಣಗಳು ಇರ್ತವೆ. ಹಾಗಾಗಿ ನೀವೇನೇ ಒಂದು ದೊಡ್ಡ ಕೆಲಸ ಮಾಡಿದರೂ ಕೂಡ ಭಾಳ ಅಳೆದು ತೂಗಿ ಎಚ್ಚರಿಕೆಯಿಂದ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದು ಎರಡನೇ ಎಚ್ಚರಿಕೆ ಅಂತ ತಿಳಿದೆ. ಇನ್ನು ನಿಮ್ಮ ಕಾರ್ಯಯೋಜನೆಗಳು ಯಾರಿಗೂ ತಿಳಿಸದೇ ಇರತಕ್ಕಂಥದ್ದು ಭಾಳ ಒಳ್ಳೆಯದು. ತುಲಾರಾಶಿಯವರು ದಯವಿಟ್ಟು ಗಮನದಲ್ಲಿ ಇಟ್ಟುಕೊಳ್ಳಿ.
ನೀವೇನೇ ಪ್ಲಾನ್ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಏನೇ ಓಡಾಡಲಿ ನೀವೇನೇ ಒಂದು ಪ್ರಯತ್ನ ಮಾಡ್ತಾ ಇದ್ದರೂ ಕೂಡ ನಿಮ್ಮ ಒಳಗಿರತಕ್ಕಂತಹ ಗುಟ್ಟು ರಟ್ ಆಗದೆ ಇದ್ದ ಹಾಗೆ ನೋಡಿಕೊಳ್ಳತಕ್ಕಂತದ್ದು ಅದನ್ನು ಓಪನ್ ಮಾಡಿದ್ರೆ ಬೇರೆಯವರು ಯೂಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಬಹಳ ಇದೆ ಈ ಹಿಂದೂ ಆ ಥರ ಆಗಿದೆ ಆಗಿದೆ ಇಲ್ಲೋ ಅನ್ನುವಂಥದ್ದು ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಇನ್ನು ಈ ಹೋಟೆಲ್ ಮತ್ತು ಬೇಕರಿ ವ್ಯಾಪಾರದಲ್ಲಿ ಮಧ್ಯಮ ಮಟ್ಟದಲ್ಲಿ ಆದಾಯ ಇರತಕ್ಕಂಥ ಸಾಧ್ಯತೆ ಇದೆ ಇನ್ನು ಈ ಆಭರಣ ಮಾರಾಟದಲ್ಲಿ ಉತ್ತಮ ಲಾಭ ಇರತಕ್ಕಂಥದ್ದು ಗೃಹ ಕೈಗಾರಿಕೆಗಳಲ್ಲಿ ಮಧ್ಯಮ ಮಟ್ಟದ ಆದಾಯ ಸಿಗತಕ್ಕಂಥ ಸಾಧ್ಯತೆ ಇದೆ ಇನ್ನು ಈ ಸೇವಾನಿರತ ವೃತ್ತಿಯಲ್ಲಿ ಹೆಚ್ಚಿನ ಆದಾಯ ದೊರೆತಕ್ಕಂಥದ್ದು ಇನ್ನು ಹೊಸ ವ್ಯಾಪಾರ ಆರಂಭಿಸತಕ್ಕಂಥ ಸಾಧ್ಯತೆ ನಿಮಗೆ ಜಾಸ್ತಿ ಇದೆ ಯೋಚನೆ ಮಾಡಿ ಇದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ನೀವು ಮಾಡುವಂಥ ಕೆಲಸ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇದ್ದರೆ ಅಥವಾ ಒಲ್ಲದ ಮನಸ್ಸಿನಿಂದ ನೀವು ಮಾಡ್ತಾ ಇದ್ದರೆ ಬಿಟ್ಟಾಕ್ಬಿಡಿ ಒಂದು ಯೋಜನೆ ಏನಾದರೂ ರೂಪಿಸ್ಕೊಳ್ಳಿ ಕಾನ್ಫಿಡೆಂಟ್ ಆಗಿರಿ ಆ ಯೋಜನೆಯನ್ನು ಸಾಕಾರಗೊಳಿಸೋದ್ರ ಕಡೆ ಪ್ರಯತ್ನ ಮಾಡಿ ಆವಾಗ ಮಾತ್ರ ನಿಮಗೆ ಇನ್ನೂ ಹೆಚ್ಚಿನ ಒಂದು ಆದಾಯ ಅಥವಾ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಕಾಣೋದಕ್ಕೆ ಸಾಧ್ಯ ಇದೆ ಇನ್ನು ಸ್ವಲ್ಪ ಕೆಲವೊಂದು ಬೇಸಾಯಗಳಲ್ಲಿ ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡುವಂಥ ಸಾಧ್ಯತೆಗಳಿದೆ ಹೊಸ ಹೊಸ ಸ್ವಲ್ಪ ಪ್ರಯೋಗಗಳು ಮಾಡುವತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿರತಕ್ಕಂಥದ್ದು ಬೇಸಾಯದ ಪದ್ಧತಿ ಇನ್ನು ಆರೋಗ್ಯ ವಿಚಾರದಲ್ಲಿ ಯಾವ ರೀತಿ ಇದೆ ಅನ್ನುವಂಥ ವಿಚಾರವನ್ನು ಒಂದಿಷ್ಟು ನೋಡ್ಕೊಂಬಿಡೋಣ ನೋಡಿ ಸ್ವಲ್ಪ ಹೊಟ್ಟೆ ಆವಾಗವಾಗ ಚಿಕ್ಕ ಪುಟ್ಟದಾಗಿ ನೋವಿರತಕ್ಕಂಥದ್ದು ಸ್ವಲ್ಪ ನಿಮ್ಮ ಪತಿಗೋ ಅಥವಾ ಪತ್ನಿಗೋ ಸ್ವಲ್ಪ ವಾಹನದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗುವಂಥ ಸಾಧ್ಯತೆ ಇದೆ ಇದರ ಬಗ್ಗೆ ನೀವು ಗಮನವನ್ನು ಹರಿಸಿ ದೊಡ್ಡ ಸಮಸ್ಯೆ ಏನೂ ಇಲ್ಲ ಇನ್ನು ನಿಮ್ಮ ಮಕ್ಕಳಿಗೆ ಸ್ವಲ್ಪ ಉಷ್ಣದ ದೋಷ ಕಾಡುವಂಥ ಸಾಧ್ಯತೆ ಇದೆ ಆರೋಗ್ಯವೇ ಭಾಗ್ಯ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ಈ ಒಂದು ರಾಶಿಯವರಿಗೆ ಈ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಮೊದಲಾರ್ಧದಲ್ಲಿ ಯಾವ ರೀತಿ ಇದೆ ಅನ್ನುವಂಥ ವಿಚಾರ ಅಂದರೆ ಏಪ್ರಿಲ್ ತಿಂಗಳಲ್ಲಿ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಯಾವ ರೀತಿ ಫಲ ಇದೆ ಅನ್ನುವಂಥ ವಿಚಾರ ನೋಡಿ ತಂದೆ ಅಥವಾ ತಾಯಿಯ ಒಂದು ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ಕೆಲವರಿಗೆ ವಿದೇಶದ ಪ್ರಯಾಣ ಆಗ್ತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ ಇನ್ನು ಸ್ವಲ್ಪ ಮನಸ್ಸಿನ ಆಸೆ ಈಡೇರ್ತಕ್ಕಂಥ ಅವಕಾಶಗಳು ಕೆಲವೊಂದು ಜನರಿಗೆ ಕಂಡುಬರ್ತಾ ಇರತಕ್ಕಂಥದ್ದು ವಿದ್ಯಾರ್ಥಿ ವರ್ಗಕ್ಕೆ ಭಾಳಷ್ಟು ಶುಭ ಸಮಾಚಾರ ಅಂತ ಹೇಳ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಜಯ ಸಿಗ್ತಕ್ಕಂಥದ್ದು ಎಕ್ಸ್ಪೆಕ್ಟೇಷನ್ ಮಾಡಿರುವಂಥ ರೀತಿಯಲ್ಲಿ ಅಂಕಗಳನ್ನು ಗಳಿಸ್ತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು ಒಂದಿಷ್ಟು ಸಂತೋಷದ ದಿನಗಳು ಅಂತ ಹೇಳ್ಬೋದು ಸ್ತ್ರೀ ಅಥವಾ ಪುರುಷರ ಮೂಲದಿಂದ ಅಂದರೆ ನೀವು ಸ್ತ್ರೀಯಾಗಿದ್ದರೆ ಪುರುಷರ ಮೂಲದಿಂದವೋ ಅಥವಾ ಪುರುಷರಾಗಿದ್ದರೆ ಸ್ತ್ರೀಯರ ಮೂಲದಿಂದನೋ ಕೆಲವೊಂದು ಧನಾಗಮನ ಆಗ್ತಕ್ಕಂತಹ ಸಾಧ್ಯತೆಗಳು ಇದೆ ಇನ್ನು ದ್ವಿತೀಯಾರ್ಧದಲ್ಲಿ 16ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಒಂದಿಷ್ಟು ಯಾವ ರೀತಿ ಫಲ ಇದೆ ಅಂತ ನೋಡೋದಾದರೆ ಕೆಲವೊಂದಿಷ್ಟು ಬೇರೆ ಬೇರೆ ಮೂಲಗಳಿಂದ ಆದಾಯಗಳನ್ನು ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಇನ್ನು ಈ ಆರೋಗ್ಯದ ವಿಚಾರಕ್ಕಾಗಿ ಸ್ವಲ್ಪ ಆಸ್ಪತ್ರೆ ಅಥವಾ ಸ್ವಲ್ಪ ಒಂದಿಷ್ಟು ಹಣ ಖರ್ಚು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳು ಬರ್ಬೋದು ಸ್ವಲ್ಪ ಜಾಸ್ತಿ ಪ್ರಯಾಣ ಏನಾದರೂ ಮಾಡಿದ್ರೆ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಬಾಧಿಸ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ ಕೆಲವೊಂದು ಶೀತಬಾಧೆ ಹೃದಯಕ್ಕೆ ಸಂಬಂಧಿಸಿರತಕ್ಕಂಥ ಕಾಯಿಲೆಗಳು ಕಂಡುಬರುವಂಥದ್ದು ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಇನ್ನೊಂದಿಷ್ಟು ಜನರಿಗೆ ಸಂತಾನದ ಯೋಗ ಇರತಕ್ಕಂಥದ್ದು ಹಿರಿಯ ಅಧಿಕಾರಿಗಳ ಭೇಟಿ ಆಗ್ತಕ್ಕಂಥದ್ದು ಕೆಲವೊಂದು ಜನರಿಗೆ ಬಡ್ತಿ ಸಿಗುವಂಥ ಸಾಧ್ಯತೆ ಇದೆ ಯಾರು ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಒಂದಿಷ್ಟು ಹೆಚ್ಚಿನ ಸ್ಥಾನಕ್ಕೆ ಹೋಗಲಿಕ್ಕೆ ಒಂದಿಷ್ಟು ಅವಕಾಶಗಳು ಸಿಗ್ತಕ್ಕಂಥ ಸಾಧ್ಯತೆ ಇದೆ ವೀಕ್ಷಕರೇ ನಾನೊಂದಿಷ್ಟು 3 ಎಚ್ಚರಿಕೆಗಳನ್ನು ಕೊಟ್ಟಿದ್ದೀನಿ ಈ ತುಲಾರಾಶಿಯವರಿಗೆ 3 ಎಚ್ಚರಿಕೆಗಳು ಯಾವುವು ಅಂತಂದರೆ ಒಂದು ಆತ್ಮವಿಶ್ವಾಸದಿಂದ ಇರತಕ್ಕಂಥದ್ದು ಒಂದು ನಿಮ್ಮ ಹೊಟ್ಟೆಯಲ್ಲಿರುವಂಥ ಗುಟ್ಟನ್ನು ನಿಮ್ಮ ಮನಸ್ಸಿನಲ್ಲಿರುವಂಥ ಗುಟ್ಟನ್ನು ಮತ್ತೊಬ್ಬರಿಗೆ ಹೇಳದೇ ಇರತಕ್ಕಂಥದ್ದು ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಈ 3 ವಿಚಾರದಲ್ಲಿ ನೀವೇನಾದರೂ ಗಮನ ಹರಿಸಿದ್ದೆ ನಿಜ ಆದರೆ ಖಂಡಿತವಾಗಿಯೂ ಈ ಒಂದು ಏಪ್ರಿಲ್ ತಿಂಗಳು ಬಹಳಷ್ಟು ಉತ್ತಮವಾಗಿರತಕ್ಕಂತಹ ತಿಂಗಳು ಅಂತ ಹೇಳ್ಬೋದು ಅದರಲ್ಲಿ ಯಾವುದೇ ಮಾತಿಲ್ಲ ಒಂದಿಷ್ಟು ಮೈನಸ್ ಪಾಯಿಂಟ್ಗಳನ್ನು ಕೂಡ ಹೇಳಿದ್ದೀನಲ್ವಾ ಆ ಮೈನಸ್ ಪಾಯಿಂಟ್ಗಳಿಗೆ ಒಂದಿಷ್ಟು ಪರಿಹಾರಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಬಿಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಿರಂತರವಾಗಿ ನೀವು ನಮ್ಮ ಖಾಯಂ ಚಂದದಾರರಾಗಿರ್ಬೋದು ಬನ್ನಿ ಹಾಗಿದ್ರೆ ಏಪ್ರಿಲ್ ತಿಂಗಳಲ್ಲಿ ಒಂದಿಷ್ಟು ಪರಿಹಾರಗಳನ್ನು ನೋಡೋದಾದರೆ ನೋಡಿ ಒಂದಿಷ್ಟು
ಕುಮಾರಸ್ವಾಮಿ ದೇವರ ಪೂಜೆಯನ್ನು ಮಾಡತಕ್ಕಂತದ್ದು, ಶ್ರೀ ಗಣಪತಿ ಪಂಚಾಕ್ಷರಿಯ ಮಂತ್ರವನ್ನು ಪಠಣ ಮಾಡತಕ್ಕಂತದ್ದು, ಇನ್ನು ಮಕ್ಕಳಿಗೆ ಮೋದಕವನ್ನು ನೀಡತಕ್ಕಂತದ್ದು, ಸಾಧು ಸಂತರ ಸೇವೆಯನ್ನು ಮಾಡತಕ್ಕಂತದ್ದು, ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ಪರಿಹಾರಗಳು ಮತ್ತು ಬರುವಂಥ ಸಂಕಷ್ಟಗಳಿಗೆ ಪರಿಹಾರಗಳು. ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ, ಈಶಾನ್ಯ ಮೂಲೆಯಲ್ಲಿ ತೂಕದ ವಸ್ತುಗಳನ್ನು ಇಡದೇ ಇರುವಂಥದ್ದು ಒಳ್ಳೆಯದು. ಬಹಳ ಭಾರವಾಗಿರ್ತಕ್ಕಂಥ ವಸ್ತುಗಳು ಈಶಾನ್ಯ ಮೂಲೆಯಲ್ಲಿ ಇಡಲಿಕ್ಕೆ ಹೋಗಬೇಡಿ, ಓಪನ್ ಆಗಿ ಇಟ್ಕೊಳ್ಳಿ ಸಾಧ್ಯವಾದಷ್ಟು. ಓಕೆನಾ? ಈ ಪ್ರಕಾರ ಮಾಡಿ ಖಂಡಿತವಾಗಿಯೂ ಬಹಳ ನೊಂದ್ಕೊಂಡಿದ್ದೀರಿ. ಜೀವನದಲ್ಲಿ ಬಹಳಷ್ಟು ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥದ್ದು. ಖಂಡಿತವಾಗಿಯೂ ಏಪ್ರಿಲ್ ತಿಂಗಳಲ್ಲಾದರೂ ಕೂಡ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ, ನೀವು ಅಂದುಕೊಂಡಂಥ ಕಾರ್ಯದಲ್ಲಿ ನಿಮಗೆ ಜಯ ಸಿಗಲಿ ಅಂತ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.